ಗೆಳೆಯರೇ ನಮಸ್ತೆ, ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹೀರೋ ಸ್ಪ್ಲೆಂಡರ್ ಪ್ಲಸ್ ಹಾಗೂ ಹೋಂಡಾ ಲಿವೊ BS6 ಆವೃತ್ತಿಯ ಈ ಎರಡು ಬೈಕ್ಗಳ ನಡುವಿನ ವ್ಯತ್ಯಾಸವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಎರಡು ಬೈಕ್ನಲ್ಲಿ ಯಾವುದು ಬೆಸ್ಟ್ ಅಂತ ನೀವು ಈ ವಿಡಿಯೋ ನೋಡಿ ತೀರ್ಮಾನಿಸ್ಬೋದಾಗಿದೆ. ಮೊದಲಿಗೆ ಹೀರೋ ಸ್ಪ್ಲೆಂಡರ್ ಪ್ಲಸ್ ಬೈಕ್ನ ಕಡೆ ನೋಡೋದಾದರೆ, ಈ ಬೈಕ್ ನಮಗೆ ಮೂರು ವೇರಿಯಂಟ್ಗಳಲ್ಲಿ ಸಿಗುತ್ತೆ. ಕಿಕ್ ವಿತ್ ಅಲಾಯ್ ವೀಲ್, ಸೆಲ್ಫ್ ವಿತ್ ಅಲಾಯ್ ವೀಲ್, i3S ಟೆಕ್ನಾಲಜಿ ಉಳ್ಳ ಬೈಕ್ ಆಗಿರುತ್ತೆ. ಹಾಗೂ ಈ ಬೈಕ್ ನಮಗೆ ನಾಲ್ಕು ಕಲರ್ನಲ್ಲಿ ಸಿಗುತ್ತೆ: ಬ್ಲ್ಯಾಕ್ ವಿತ್ ಪರ್ಪಲ್, ಬ್ಲ್ಯಾಕ್ ವಿತ್ ಸಿಲ್ವರ್, ಬ್ಲ್ಯಾಕ್ ವಿತ್ ರೆಡ್, ಗ್ರೇ ವಿತ್ ಗ್ರೀನ್. ಈ ಒಂದು ನಾಲ್ಕು ಕಲರ್ನಲ್ಲಿ ನಮಗೆ ಈ ಬೈಕ್ ಸಿಗುತ್ತೆ. ಇನ್ನು ಹೋಂಡಾ ಲಿವೊ ಬೈಕ್ನ ಬಗ್ಗೆ ಹೇಳಬೇಕು ಅಂತಂದರೆ, ಈ ಬೈಕ್ ನಮಗೆ ಎರಡು ವೇರಿಯಂಟ್ಗಳು ಸಿಗುತ್ತೆ: ಡ್ರಮ್ ವೇರಿಯಂಟ್, ಡಿಸ್ಕ್ ವೇರಿಯಂಟ್. ಹಾಗೂ ನಾಲ್ಕು ಕಲರ್ನಲ್ಲಿ ನಮಗೆ ಈ ಬೈಕ್ ಸಿಗುತ್ತೆ: ಮ್ಯಾಟ್ ಗ್ರೇ, ಬ್ಲೂ, ರೆಡ್, ಬ್ಲ್ಯಾಕ್. ಈ ರೀತಿಯಾದ ನಾಲ್ಕು ಕಲರ್ನಲ್ಲಿ ಈ ಬೈಕು ಕೂಡ ಸಿಗುತ್ತೆ. ಸ್ಪ್ಲೆಂಡರ್ ಪ್ಲಸ್ನಲ್ಲಿ ನಮಗೆ ಅನಲಾಗ್ ಸಿಸ್ಟಮ್ನಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಕ್ಕಿದ್ರೆ, ಹೋಂಡಾ ಲಿವೊ ಬೈಕ್ನಲ್ಲಿ ಅರ್ಧ ಡಿಜಿಟಲ್ನಲ್ಲಿ ಹಾಗೂ ಅರ್ಧ ಅನಲಾಗ್ ಸಿಸ್ಟಮ್ನಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಇನ್ನು ಈ ಎರಡೂ ಬೈಕ್ಗಳ ಇಂಜಿನ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಸ್ಪ್ಲೆಂಡರ್ ಪ್ಲಸ್, 97.2 cc ಈ ಇಂಜಿನ್ ಏರ್ ಕೂಲ್ಡ್ ಫೋರ್ ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ OHC FI ಇಂಜಿನ್ ಆಗಿರುತ್ತೆ. 8.02 bhp, 8000 rpmನಲ್ಲಿ ಹಾಗೂ 8.05 Nm ಟಾರ್ಕ್, 6000 rpmನಲ್ಲಿ ಓಡ್ತಾ ಇರುತ್ತೆ. 4-speed ಗೇರ್ ಬಾಕ್ಸ್ನ ಈ ಬೈಕ್ ಹೊಂದಿರುತ್ತೆ. ಹೋಂಡಾ ಲಿವೊ ಈ ಬೈಕ್ನ ಇಂಜಿನ್ 109.51 cc ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಫೋರ್ ಸ್ಟ್ರೋಕ್ SI FI ಇಂಜಿನ್ ಆಗಿರುತ್ತೆ. 8.79 bhp, 7500 rpmನಲ್ಲಿ ಹಾಗೂ 9.30 Nm ಟಾರ್ಕ್, 5500 rpmನಲ್ಲಿ ಓಡ್ತಾ ಇರುತ್ತೆ. 4 ಗೇರ್ಗಳನ್ನು ಈ ಬೈಕು ಹೊಂದಿರುತ್ತೆ. ಡಬಲ್ ಕ್ರೆಡಲ್ ಚಾಸಿಸ್ನ ಸ್ಪ್ಲೆಂಡರ್ ಪ್ಲಸ್ ಬೈಕ್ ಹೊಂದಿರುತ್ತೆ. ಇನ್ನು ಸಸ್ಪೆನ್ಷನ್ ವಿಚಾರಕ್ಕೆ ಬರೋದಾದರೆ, ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಫ್ರಂಟ್ ಆದರೆ, ರೇರ್ 5-step ಅಡ್ಜಸ್ಟಬಲ್ ಹೈಡ್ರಾಲಿಕ್ ಶಾಕ್ ಅಬ್ಸರ್ ಆಗಿರುತ್ತೆ. ಡೈಮಂಡ್ ಟೈಪ್ ಫ್ರೇಮ್ ಚಾಸಿಸ್ನ ಹೋಂಡಾ ಲಿವೊ ಬೈಕ್ ಹೊಂದಿರುತ್ತೆ. ಸಸ್ಪೆನ್ಷನ್ ವಿಚಾರಕ್ಕೆ ಬರೋದಾದರೆ, ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆಗಿರುತ್ತೆ, ರೇರ್ ಹೈಡ್ರಾಲಿಕ್ ಟೈಪ್ ಸಸ್ಪೆನ್ಷನ್ ಆಗಿರುತ್ತೆ. ಇನ್ನು ಸ್ಪ್ಲೆಂಡರ್ ಪ್ಲಸ್ ಬೈಕ್ನ ಟೈರ್ಗಳನ್ನ ನಾವು ನೋಡೋದಾದರೆ, 80x118 inch ಫ್ರಂಟ್ ಟೈರ್ ಆಗಿದ್ದರೆ, ರೇರ್ 80x118 inch ಟೈರ್ ಆಗಿರುತ್ತೆ. ಬ್ರೇಕ್ನ ವಿಚಾರಕ್ಕೆ ಬರೋದಾದರೆ, 130mm ಫ್ರಂಟ್ ಡ್ರಮ್ ಬ್ರೇಕ್ ಆದರೆ, ರೇರ್ ಕೂಡ 130mm ಡ್ರಮ್ ಬ್ರೇಕ್ ಆಗಿರುತ್ತೆ. IBS ಬ್ರೇಕಿಂಗ್ ಸಿಸ್ಟಮ್ನ ಈ ಬೈಕ್ ಹೊಂದಿರುತ್ತೆ. IBS ಅಂದರೆ ಇಂಟರ್ಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್. ಇನ್ನು ಹೋಂಡಾ ಲಿವೊ ಬೈಕ್ನ ಟೈರ್ಗಳನ್ನ ನಾವು ನೋಡೋದಾದರೆ, ಫ್ರಂಟ್ 80x118 inch ಟೈರ್ ಆಗಿರುತ್ತೆ, ರೇರ್ 18x118 inch ಟೈರ್ ಆಗಿರುತ್ತೆ, ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ. ಇನ್ನು ಬ್ರೇಕ್ನ ಬಗ್ಗೆ ಹೇಳೋದಾದರೆ, ಫ್ರಂಟ್ ಡಿಸ್ಕ್ ಅಥವಾ ಡ್ರಮ್ ಅನ್ನು ಎರಡೂ ಆಯ್ಕೆ ಇರುತ್ತೆ, ರೇರ್ 130mm ಡ್ರಮ್ ಬ್ರೇಕ್ ಆಗಿರುತ್ತೆ. ಹೀರೋ ಸ್ಪ್ಲೆಂಡರ್ ಪ್ಲಸ್ ಬೈಕ್ನ ಸೀಟ್ನ ನಾವು ನೋಡೋದಾದರೆ, ಸಿಂಗಲ್ ಸೀಟ್ ಡಿಸೈನ್ ಆಗಿರುತ್ತೆ. ಸೀಟ್ ಹೈಟ್ ಬಂದು 785mm ಆಗಿರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ 165mm ಆಗಿರುತ್ತೆ. ಹೋಂಡಾ ಲಿವೊ ಬೈಕ್ ಸೀಟ್ ಕೂಡ ಸಿಂಗಲ್ ಸೀಟ್ ಡಿಸೈನ್ನ ಹೊಂದಿರುತ್ತೆ. ಈ ಬೈಕ್ನ ಸೀಟ್ ಹೈಟ್ ಬಂದು 790mm ಆಗಿರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ 163mm ಆಗಿರುತ್ತೆ. ಸ್ಪ್ಲೆಂಡರ್ ಪ್ಲಸ್ ಬೈಕ್ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ನಾವು ನೋಡೋದಾದರೆ, 9.8 liter ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ನಾವು ಸ್ಪ್ಲೆಂಡರ್ ಬೈಕ್ನಲ್ಲಿ ನೋಡ್ಬೋದು. ಪ್ರತಿ ಲೀಟರ್ಗೆ ಮೈಲೇಜ್ 60-65 km ಮೈಲೇಜ್ ಕೊಡುತ್ತೆ. ಇನ್ನು ಕಾರ್ಬೆಟ್ ನೋಡೋದಾದರೆ, 110kg ಕಿಕ್ ವೇರಿಯಂಟ್, 112kg ಸೆಲ್ಫ್ ವೇರಿಯಂಟ್ ಬೈಕ್ದಾಗಿರುತ್ತೆ. 85-90 km ಟಾಪ್ ಸ್ಪೀಡ್ನಲ್ಲಿ ಈ ಬೈಕ್ನಲ್ಲಿ ನಾವು ಹೋಗ್ಬೋದಾಗಿರುತ್ತೆ. ಹೋಂಡಾ ಲಿವೊ ಬೈಕ್ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ನಾವು ನೋಡೋದಾದರೆ, 9 liter ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ಈ ಬೈಕ್ ಹೊಂದಿರುತ್ತೆ. ಪ್ರತಿ ಲೀಟರ್ಗೆ ಮೈಲೇಜ್ 60-65 km ಮೈಲೇಜ್ ಕೊಡುತ್ತೆ. ಇನ್ನು ಈ ಬೈಕ್ನ ಕಾರ್ಬೆಟ್ನ ನಾವು ನೋಡೋದಾದರೆ, 115kg ತೂಕವನ್ನು ಈ ಬೈಕು ಕೂಡ ಹೊಂದಿರುತ್ತೆ. 80-85 km ನಾವು ಟಾಪ್ ಸ್ಪೀಡ್ ಹೋಗ್ಬೋದಾಗಿರುತ್ತೆ. ಸ್ಪ್ಲೆಂಡರ್ ಪ್ಲಸ್ ಬೈಕ್ನಲ್ಲಿ ಬೈಕ್ನ ಸ್ಟಾರ್ಟ್ ಮಾಡೋದಕ್ಕೆ ಸೆಲ್ಫ್ ಮತ್ತು ಕಿಕ್ ಎರಡೂ ಕೂಡ ಇರುತ್ತೆ. ಲೈಟ್ನ ವಿಚಾರಕ್ಕೆ ಬರೋದಾದರೆ, 12V 3 AH ಕೆಪಾಸಿಟಿಯ ಬ್ಯಾಟ್ರಿ ನಮಗೆ ಈ ಬೈಕ್ನಲ್ಲಿ ಸಿಗುತ್ತೆ. ಫ್ರಂಟ್ ಹೆಡ್ ಲೈಟ್ ಆಲೋಜನ್ ಲೈಟ್ ಆಗಿದ್ದರೆ, ಟೇಲ್ ಲೈಟ್ ಬಲ್ಪ್ ಆಗಿರುತ್ತೆ, ಇಂಡಿಕೇಟರ್ಗಳು ಕೂಡ ಬಲ್ಪ್ ಆಗಿರುತ್ತೆ. ಈ ಬೈಕ್ನ ಸ್ಟಾರ್ಟ್ ಮಾಡೋದಕ್ಕೆ ಸೆಲ್ಫ್ ಸ್ಟಾರ್ಟ್ ಕೂಡ ಇರುತ್ತೆ, ಕಿಕ್ ಸ್ಟಾರ್ಟ್ ಕೂಡ ಇರುತ್ತೆ. 12V 5 AH ಕೆಪಾಸಿಟಿಯ ಬ್ಯಾಟ್ರಿ ನಮಗೆ ಈ ಒಂದು ಬೈಕ್ನಲ್ಲಿ ಸಿಗುತ್ತೆ. ಫ್ರಂಟ್ ಹೆಡ್ ಲೈಟ್ ಆಲೋಜನ್ ಆಗಿದ್ದರೆ, ಟೇಲ್ ಲೈಟ್ ಬಲ್ಪ್ ಆಗಿರುತ್ತೆ, ಇಂಡಿಕೇಟರ್ಗಳು ಕೂಡ ಬಲ್ಪ್ ಆಗಿರುತ್ತೆ. ಇನ್ನು ಈ ಬೈಕ್ಗಳ ಪ್ರೈಸ್ನ ನಾವು ನೋಡೋದಾದರೆ, ಸ್ಪ್ಲೆಂಡರ್ ಪ್ಲಸ್ ಬೈಕ್ನ ಪ್ರೈಸ್ನ ನಾವು ನೋಡೋದಾದರೆ, 60,000-64,000 ತನಕ ಎಕ್ಸ್ಶೋರೂಮ್ ಪ್ರೈಸ್ ಇರುತ್ತೆ. ಆನ್ರೋಡ್ ಪ್ರೈಸ್ 71,000-75,000 ತನಕ ಆನ್ರೋಡ್ ಪ್ರೈಸ್ ಆಗುತ್ತೆ. ಇನ್ನು ಹೋಂಡಾ ಲಿವೊ ಬೈಕ್ನ ಎಕ್ಸ್ಶೋರೂಮ್ ಪ್ರೈಸ್ನ ನಾವು ನೋಡೋದಾದರೆ, 70,000-74,000 ತನಕ ಎಕ್ಸ್ಶೋರೂಮ್ ಪ್ರೈಸ್ ಇರುತ್ತೆ. ಆನ್ರೋಡ್ ಪ್ರೈಸ್ 81,000-87,000 ತನಕ ಆನ್ರೋಡ್ ಪ್ರೈಸ್ ಇರುತ್ತೆ.
ಸ್ಪ್ಲೆಂಡರ್ 100 cc ಬೈಕ್ ಆಗಿರುತ್ತೆ, ಓಂಡಾ ಲಿವೋ 110 cc ಬೈಕ್ ಆಗಿರುತ್ತೆ. ಈ ಎರಡು ಬೈಕ್ನ ಕಂಪೇರ್ ಮಾಡಿದ್ದೀನಿ. ಈ ಎರಡು ಬೈಕ್ನಲ್ಲಿ ಯಾವುದು ಬೆಸ್ಟ್ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.